हलो फ्रेंड्स वेलकम टू नागवेणी आचार्स किचन इवत्तु विजयवाड़ा पार्सल बंदिदे सो पार्सल यार कळिसिदारे मत्ते पार्सल एनिदे अंत नोडोण बनी पार्सल मधुकर अवरु कळिसिदारे विजयवाड़ा मधुकर अवरु नम्म इंडियन क्रिकेट टीम बौलर आगि केलस माडिदंतवरु इवरु ಈಗ ಸದ್ಯಕ್ಕೆ ರಿಟೈರ್ ಆಗಿದ್ದಾರೆ ಇವರು ಒಂದು ಒಳ್ಳೆ ಪ್ರೊಫೈಲ್ ಇರುವಂತ ವ್ಯಕ್ತಿ ಮಧುಕರ್ ಅವರು ಈಗ ಮನೆಯಲ್ಲಿ ಖಾಲಿ ಕೂತಿರುವಂತ ಹೆಣ್ಣು ಮಕ್ಕಳಿಗೆ ಒಂದು ಕೆಲಸ ಕೊಟ್ಟು ಪ್ರೋತ್ಸಾಹ ನೀಡಿ ಅವರ ಕೈಯಿಂದ ಫುಡ್ಡಿಸ್ ಫುಡ್ ಪ್ರಾಡಕ್ಟ್ಸ್ ಅನ್ನು ತಯಾರ ಮಾಡಿ ಅದನ್ನ ಒಂದು ಬಿಸಿನೆಸ್ ಆಗಿ ಮಾಡ್ತಾ ಇದ್ದಾರೆ FIA ಅಂದ್ರೆ ಫುಡ್ಡಿಸ್ ಇನ್ ಆಂಧ್ರ ಅಂತ ಸ್ಟಾರ್ಟ್ ಮಾಡಿದ್ದಾರೆ We love food ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟು ಈ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೋ ಇವರಿಂದ ನಮಗೆ ಈ ಪಾರ್ಸಲ್ ಬಂದಿದೆ ಈ ಪಾರ್ಸಲ್ ನಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಸೋ ಈ ಬಾಕ್ಸ್ ನಲ್ಲಿ ನಮಗೆ ಫುಡ್ ಪ್ರಾಡಕ್ಟ್ಸ್ ಅನ್ನು ಕಳಿಸಿದ್ದಾರೆ ಸೋ ಬನ್ನಿ ನೋಡೋಣ ಏನೇ ಫುಡ್ ಪ್ರಾಡಕ್ಟ್ಸ್ ಇದೆ ಅಂತ ಸೋ ಇದು ಬಂದು ಸಾಂಬಾರ್ ಪೌಡರ್ मेले रसम पाउडर अंत सो एल्ला नमगे फुड प्रोडक्ट्स कळिसिदारे सो इदु नल्ल कारम अंत इदु ई फुड प्रोडक्ट्स एनिदे इदेल्ला आंध्र स्पेशल अंतने हेळबहुदु इदु यार्यारिगे आंध्र स्पेशल रेसिपीस अन्न तिन्बेकु अनिस्तिदे तुंबा इष्ट पड्तिदिरा अवरु मनेयल्लि माड्कोळ्ळक आगल्ल अंतवरु ई फुड प्रोडक्ट्स अन्न नीवु मनेगे तर्सकोबहुदु अंद्रे इवरु आल ओवर वर्ल्ड ಹೊರ ದೇಶದಲ್ಲಿ ಇರುವಂತವರಿಗೂ ಸಹ ಇವರು ಕೊರಿಯರ್ ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ ಸೋ ಇದರಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ನೋಡೋಣ ಇದು ಬಂದು ಸಾಂಬಾರ್ ಪೌಡರ್ ಇದು ರಸಂ ಪೌಡರ್ ನಲ್ಲ ಕಾರಂ ಇದು ಇಗುರು ಕಾರಂ ಇಗುರು ಕಾರಂ ಮತ್ತೆ ನಲ್ಲ ಕಾರಂ ಇವೆರಡು ಏನು ಅಂತ ಹೇಳಿದ್ರೆ ನಲ್ಲ ಕಾರಂ ಇದರ ಜೊತೆಗೆ ನಾವು ಇಡ್ಲಿ ದೋಸೆ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೇ ಪಲ್ಯಕ್ಕೂ ಕೂಡ ಇದನ್ನ ಉದುರಿಸ್ಕೊಬಹುದು ಇದು ಇಗುರು ಕಾರಂ ಅಂತ ಅಂದ್ರೆ ಪಲ್ಯದ ಪುಡಿ ರೆಡಿ ಇರುವಂತದ್ದು ಜಸ್ಟ್ ನಾವು ತರಕಾರಿಗಳಿಗೆ ಒಗ್ಗರಣೆ ಹಾಕಿಬಿಟ್ಟು ಈ ಪಲ್ಯದ ಪುಡಿಯನ್ನ 2 ಸ್ಪೂನ್ ಹಾಕೋದು ಅಷ್ಟೇನೆ ಸೋ ಇನ್ಸ್ಟೆಂಟ್ ಆಗಿ ನಮಗೆ ಪಲ್ಯ ರೆಡಿ ಆಗುತ್ತೆ ನೆಕ್ಸ್ಟ್ ಇದು ಪುಟ್ನಾಲ ಪುಡಿ ಪುಟ್ನಾಲ ಅಂತ ಹೇಳಿದ್ರೆ ತೆಲುಗಿನಲ್ಲಿ ಕಡಲೆ ಪಪ್ಪು ಅಂತ ಅರ್ಥ ಕಡಲೆ ಪಪ್ಪನ ಚಟ್ನಿ ಪುಡಿ ಅಂದ್ರೆ ಹುರುಗಡಲೆ ಹಾಕಿ ಮಾಡಿದಂತ ಚಟ್ನಿ ಪುಡಿ ಅಂದ್ರೆ ಇದಕ್ಕೆ ಇನ್ಸ್ಟೆಂಟ್ ಆಗಿ ನೀರನ್ನ ಮಿಕ್ಸ್ ಮಾಡ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಕರ್ವೇಪಾಕು ಪುಡಿ ಅಂದ್ರೆ ಕರ್ಬೇವಿನ ಸೊಪ್ಪಲ್ಲಿ ಮಾಡಿರುವಂತದ್ದು ಇದು ಕಾಕರಕಾಯಿ ಇದು ಆಗಲಕಾಯಿಯಲ್ಲಿ ಮಾಡಿದಂತ ಪಚಡಿ ಸೋ ಡೈರೆಕ್ಟ್ ಆಗಿ ಇದು ಪುಡಿಯಾಗಿ ಯೂಸ್ ಮಾಡ್ಕೊಬಹುದು ಇಲ್ಲ ತುಪ್ಪ ಹಾಕಿ ಅನ್ನ ಜೊತೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೋ ಇವೆಲ್ಲ ಚಟ್ನಿ ಪುಡಿಗಳು ನಮಗೆ ಚಲ್ಲ ಮಿರ್ಪಕಾಯಿ ಪುಡಿ ಅಂತ ಹೇಳಿದ್ರೆ ಮಜ್ಜಿಗೆಯಲ್ಲಿ ನೆನೆಸಿದಂತ ಮೆಣಸಿನಕಾಯಿ ಏನಿರುತ್ತೆ ಅದರಲ್ಲಿ ಮಾಡಿರುವಂತ ಪ್ರಾಡಕ್ಟ್ ಇದು ಚಟ್ನಿ ಪುಡಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಹೊಸ ರೀತಿಯಾದ ಪುಡಿ ಅಂತ ಹೇಳೋದು ಚಲ್ಲ ಮಿರ್ಪಕಾಯಿ ಪುಡಿ ಆಮೇಲೆ ಇದು ಫ್ಲ್ಯಾಕ್ಸ್ ಸೀಡ್ಸ್ ಸೋ ಇದು ಡಯಟ್ ಮಾಡೋರಿಗೆ ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ಅಕ್ಸೆ ಬೀಜ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೋ ಅಕ್ಸೆ ಬೀಜ ಅಂದ್ರೆ ಫ್ಲ್ಯಾಕ್ಸ್ ಸೀಡ್ಸ್ ಇದರ ಚಟ್ನಿ ಪುಡಿ ಸೋ ನಮಗೆ ಪುಡಿಗಳು ಸಾಂಬಾರ್ ಮಸಾಲೆ ಪೌಡರ್ಸ್ ಏನಿದೆ ಅದು ನಾಲ್ಕು ರೀತಿಯಲ್ಲಿ ಕಳಿಸಿದ್ದಾರೆ ಆಮೇಲೆ ಚಟ್ನಿ ಪುಡಿಗಳು ನಮಗೆ ಐದು ರೀತಿಯಾದ ಡಿಫರೆಂಟ್ ವೆರೈಟೀಸ್ ಚಟ್ನಿ ಪುಡಿಗಳು ಕಳಿಸಿದ್ದಾರೆ ಫ್ರೆಂಡ್ಸ್ ನೋಡಿ ನಂತರ ಉಪ್ಪಿನಕಾಯಿಗಳನ್ನು ಕಳಿಸಿದ್ದಾರೆ ಮೊದಲನೇದು ಆವಕಾಯಿ ಪಚಡಿ ಅಂದ್ರೆ ಮಾವಿನಕಾಯಿಲಿ ಮಾಡಿರುವಂತದ್ದು ಈ ಆವಕಾಯಿ ಪಚಡಿ ಏನಿದೆ ಇದು ಆಂಧ್ರದಲ್ಲಿ ತುಂಬಾ ಫೇಮಸ್ ಆದ ರೆಸಿಪಿ ಸೋ ಇದನ್ನ ಸಹ ಕಳಿಸಿದ್ದಾರೆ ಇದರ ಜೊತೆಗೆ ಆಮ್ಲ ಉಸಿರಿಕಾಯಿ ಆಮೇಲೆ ಐವಿ ಗಾರ್ಡ್ ತೊಂಡೆಕಾಯಿಂದ ಮಾಡಿರುವಂತ ಪಿಕಲ್ ಇದು ಇದು ಬ್ರಿಂಜಾಲ್ ನೋಡಿ ವಂಕಾಯ ಅಂತ ಇದೆ ಸೋ ಇದು ಬ್ರಿಂಜಾಲ್ ಪಚಡಿ ಪಚಡಿ ಅಂತಾನೂ ಹೇಳಬಹುದು ಇಲ್ಲಂದ್ರೆ ಉಪ್ಪಿನಕಾಯಿ ಕೂಡ ಹೇಳಬಹುದು ಆಮೇಲೆ ಇದು ಗೋಂಗೂರ ಪಚಡಿ ಇದು ಅಷ್ಟೇನೇ ಆಂಧ್ರದಲ್ಲಿ ತುಂಬಾ ಫೇಮಸ್ ಆದ ರೆಸಿಪಿ ಗೋಂಗೂರ ಪಚಡಿ ಉಳ್ಳುಳ್ಳಿಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಪೊಂಡು ಮಿರ್ಪಕಾಯ ಪಚಡಿ ಅಂದ್ರೆ ಹಣ್ಣಾದ ಒಣಮೆಣಸಿನಕಾಯಿಯಲ್ಲಿ ಮಾಡಿರುವಂತ ಉಪ್ಪಿನಕಾಯಿ ಅಂತ ಹೇಳಬಹುದು ಇಲ್ಲಂದ್ರೆ ಪಚಡಿ ಅಂತ ಕೂಡ ಹೇಳಬಹುದು
ಸೊ ಇದೆಲ್ಲ ಒಂಥರ ಡಿಫ್ರೆಂಟ್ ಆದ ರೆಸಿಪೀಸ್ ಅಂತ ಹೇಳ್ಬೋದು. ಆಮೇಲೆ ಇದು ಅಲ್ಲಂ ಪಚಡಿ. ಅಲ್ಲಂ ಅಂತ ಹೇಳಿದ್ರೆ ನಥಿಂಗ್ ಬಟ್ ಶುಂಠಿ, ಶುಂಠಿಯಿಂದ ಮಾಡಿರುವಂಥ ಪಚಡಿ ಇದು. ನೋಡಿ ಇಷ್ಟು ಐಟಮ್ಸನ್ನು ಕಳಿಸಿದ್ದಾರೆ. ಈ ಉಪ್ಪಿನಕಾಯಿ ಏನಿದೆ ಇದು ಡಬಲ್ ಪ್ಯಾಕಿಂಗ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಪ್ಯಾಕಿಂಗ್ ಮಾಡಿದ್ದಾರೆ. ಅಂದರೆ ಲೀಕ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಡಬಲ್ ಪ್ಯಾಕಿಂಗ್ ಮಾಡಿದ್ದಾರೆ. ಈ ಚಟ್ನಿ ಪೌಡರ್ಸು, ಸಾಂಬಾರ್ ಪೌಡರ್ಸ್ ಅದೆಲ್ಲ ಸಿಂಗಲ್ ಪ್ಯಾಕಿಂಗಲ್ಲೇ ಇದೆ, ಆದರೆ ಒಂದು ಒಳ್ಳೆಯ ಪ್ರಾಡಕ್ಟ್, ಒಳ್ಳೆ ಪ್ಲಾಸ್ಟಿಕ್ ಥಿಕ್ ಕವರ್ನಲ್ಲಿ ಪ್ಯಾಕ್ ಮಾಡಿದ್ದಾರೆ. ಇದೇನು ಅಷ್ಟು ಬೇಗ ಡ್ಯಾಮೇಜ್ ಆಗೋದಿಲ್ಲ. ನೋಡಿ ಈ ಪ್ರಾಡಕ್ಟ್ಸ್ ಏನಿದೆ ಇದು ವರ್ಕಿಂಗ್ ವುಮೆನ್ಸ್ಗೆ, ಬ್ಯಾಚುಲರ್ಸ್ಗೆ, ಆಮೇಲೆ ಸ್ಟೂಡೆಂಟ್ಸ್ ಇರ್ತಾರಲ್ವ ಬೇರೆ ಊರಿನಲ್ಲಿ, ಹಾಸ್ಟೆಲ್ಸ್ನಲ್ಲಿ ಓದ್ತಿರ್ತಾರಲ್ವ, ಅಂಥವ್ರಿಗೆಲ್ಲ ಇದು ತುಂಬಾ ತುಂಬ ಉಪಯೋಗ ಆಗುತ್ತೆ. ಖಾಲಿ ರೈಸ್ ಒಂದು ಮಾಡಿಕೊಂಡ್ರೆ ಈ ಪಚಡಿಗಳ ಜೊತೆ, ರೈಸ್ ಜೊತೆ ಅವರು ಊಟ ಮಾಡ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ ಅಂಥವ್ರಿಗೆ. ಇವ್ರ ಹತ್ರ ಇನ್ನೂ ಬೇಕಾದಷ್ಟು ಐಟಮ್ಸ್ ಇದೆ, ಆದರೆ ನಾನು ಸ್ವಲ್ಪ ಪ್ರಾಡಕ್ಟ್ಸ್, ಅಂದರೆ ಅವ್ರು ನನಗೆ ಎಷ್ಟು ಪ್ರಾಡಕ್ಟ್ಸನ್ನು ಕಳಿಸಿದ್ದಾರೆ ಅಷ್ಟು ಪ್ರಾಡಕ್ಟ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಬಿಟ್ಟು ಇನ್ನೂ ಬೇಕಾದಷ್ಟು ಪ್ರಾಡಕ್ಟ್ಸ್ಗಳು ಅವ್ರ ಹತ್ರ ಇದೆ, ಅದರ ಪ್ರಾಡಕ್ಟ್ಸ್ ಲಿಸ್ಟನ್ನು ನಾನು ವಿಡಿಯೋವಿನ ಕೊನೆಯಲ್ಲಿ ಕೊಡ್ತೀನಿ. ಆಮೇಲೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಪ್ರಾಡಕ್ಟ್ಸ್ನ ರೇಟ್ಸ್ ಏನಿದೆ ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರಿಗೆಲ್ಲ ಬೇಕು ಅವರು ಪ್ಲೀಸ್ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮಗೆ ಯಾವ ಫುಡ್ ಐಟಮ್ಸ್ ಬೇಕೋ ಅದನ್ನು ನೀವು ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಸರ್ವಿಸ್ನಲ್ಲಿ ನೀವು ತರಿಸ್ಕೋಬೋದು. ಈ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಇವಕ್ಕೆ ಯಾವುದೇ ರೀತಿಯಾದ ಪ್ರಿಸರ್ವೇಟಿವ್ಸ್ ಆಗಲಿ, ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಬಳಸಿಲ್ಲ, ಎಲ್ಲ ನ್ಯಾಚುರಲ್ಲಾಗೆ ಮಾಡಿರುವಂಥ ಪ್ರಾಡಕ್ಟ್ಸ್ ಇದು. ಒಟ್ಟಾರೆ ಹೇಳಬೇಕು ಅಂದರೆ ಇವೆಲ್ಲ ಒಳ್ಳೆ ಹೈಜಿನಿಕ್ ಆಗಿ ಮಾಡಿರುವಂಥ ಗುಡ್ ಪ್ರಾಡಕ್ಟ್ಸ್, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಒಮ್ಮೆ ನೀವು ತರಿಸ್ಕೊಳ್ಳಿ, ಯಾವುದಾದ್ರು ಐಟಮ್ಸ್ ನಿಮ್ಗೆ ಇಷ್ಟ ಅನಿಸಿದ್ರೆ ನೀವು ತರಿಸ್ಕೊಳ್ಬೋದು, ನೀವು ತರಿಸ್ಕೋಬೋದು. ವಾಟ್ಸಪ್ ನಂಬರನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಹಾಗೆಯೇ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುತ್ತೆ ವಾಟ್ಸಪ್ ನಂಬರ್, ಅದಕ್ಕೆ ನೀವು ಮೆಸೇಜ್ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಅವರು ಕೊರಿಯರ್ ಸರ್ವಿಸನ್ನು ಕೊಡ್ತಾರೆ. ಇದು ಬರೀ ಇಂಡಿಯಾದಲ್ಲೇ ಅಲ್ಲ, ಆಲ್ ಓವರ್ ವರ್ಲ್ಡಲ್ಲಿ ನಮಗೆ ಅವರು ಕೊರಿಯರ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡಿ ಇದು ಒಂದು ಓಪನ್ ಮಾಡಿದ್ದೀನಿ ಆವಕಾಯಿ ಪಚಡಿ. ಸೊ ಆವಕಾಯಿ ಆಯಿಲ್ ಎಲ್ಲ ಇರುತ್ತಲ್ಲ ಅದೊಂದು ಸತಿ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಈಗ ಆವಕಾಯನ್ನ ಟೇಸ್ಟ್ ಮಾಡಿ ನೋಡೋಣ, ಮೈಲ ಜುಮ್ ಅಂತ ಇದೆ ನೋಡ್ತಾ ಇದ್ರೆ ಈಗಲೇ. ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೈಸಿಯಾಗೂ ಇಲ್ಲ, ತುಂಬಾ ಖಾರವಾಗೂ ಇಲ್ಲ, ಕರೆಕ್ಟಾಗಿ ಮೀಡಿಯಂ ಆಗಿದೆ, ತುಂಬಾ ಟೇಸ್ಟಿಯಾಗಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಇವತ್ತು ನನ್ನ ಪುಟ್ಟ ಫ್ರೆಂಡ್ ಬರಿದಾಳೆ ಶಾಲಿನಿ ಅಂತ, ಆ ಹೇಳು ಶಾಲಿನಿ, ಅವಳಿಗೊಂದು ಟೇಸ್ಟ್ ಮಾಡಿ ಕೊಡ್ತೀನಿ. ಹೇಗಿದೆ ಅಲ್ಲಿ ಹೇಳು, ತಿನ್ಬಿಟ್ಟು ಹೇಳು, ತಿನ್ನು ತಿನ್ನು ಹತ್ರ ಹೇಳು ಹೇಳು ಹೇಗಿದೆ ಶಾಲಿನಿ, ಅವ್ರಿಗೆ ಹೇಳು ಚೆನ್ನಾಗಿದೆ ಅಂತ ಹೇಳಿ ತೋರಿಸು. ಸೂಪರ್ ಅಂತ ಇನ್ನೊಂದು ಸುತ್ತ ಬೇಕಾ ತಗೋ. ಫ್ರೆಂಡ್ಸ್ ನೋಡಿ ಈಗ ಕಾಕರಕಾಯಿ ಅಂದರೆ ಹಾಗಲಕಾಯಿ ಪುಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಸೊ ಓಪನ್ ಮಾಡೋಣ. ಸೊ ಕಾಕರಕಾಯಿ ಪುಡಿ ಈಗ ಟೇಸ್ಟ್ ಮಾಡಿ ನೋಡೋಣ. ಇಲ್ಲಿ ತೋರಿಸು, ಸೊ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ, ಹಾಗೆ
ಪುಡಿ ಅಂತ ಹೇಳಕ್ಕೆ ಆಗಲ್ಲ, ಸ್ವಲ್ಪನೂ ಕಹಿ ಇಲ್ಲ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಹಾಗಲಕಾಯಿ ಪುಡಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಶುಗರ್ ಪೇಷಂಟ್ಸ್ ಇರ್ತಾರಲ್ವಾ, ಅಂಥವ್ರಿಗೆ ಹಾಗಲಕಾಯಿ ಡೈಲಿ ತಿನ್ನಬೇಕು ಅಂತ ಹೇಳ್ತಾರೆ, ಡಾಕ್ಟರ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಅಂಥವರು ಈ ಹಾಗಲಕಾಯಿ ಪುಡಿಯನ್ನು ತರಿಸ್ಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ಹೆಲ್ತಿಯಾಗೂ ಕೂಡ ಇದೆ. ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳೋದಕ್ಕೆ ಎಲ್ಲಾನು ಪ್ರತಿಯೊಂದು ಓಪನ್ ಮಾಡೋದಕ್ಕಿಂತ ಒಂದು ಅಥವಾ ಎರಡು ಪ್ರಾಡಕ್ಟ್ಸ್ ಟೇಸ್ಟ್ ಮಾಡಿ ನೋಡಿಬಿಟ್ರೆ ಗೊತ್ತಾಗುತ್ತೆ. ಸೊ ಎಲ್ಲ ಪ್ರಾಡಕ್ಟ್ಸು ತುಂಬ ಅಮೇಝಿಂಗ್ ಆಗಿದೆ, ತುಂಬ ಸೂಪರ್ ಆಗಿದೆ. ಸೊ ಇವೆಲ್ಲದರ ಪ್ರಾಡಕ್ಟ್ಸ್ನ ಲಿಸ್ಟನ್ನು ನಾನು ವಿಡಿಯೋವಿನ ಕೊನೆಯಲ್ಲಿ ಕೊಡ್ತೀನಿ, ವಿತ್ ರೇಟ್ಸ್ ಕೊಡ್ತೀನಿ. ಸೊ ನಿಮ್ಗೆ ಅದರಲ್ಲಿ ಯಾವ ಪ್ರಾಡಕ್ಟ್ಸ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ತರಿಸ್ಕೋಬೋದು. ಇದರಲ್ಲಿ ಬರೀ ವೆಜಿಟೇರಿಯನ್ಸ್ ಅಲ್ಲ, ನಾನ್ ವೆಜಿಟೇರಿಯನ್ಸ್ಗೂ ಅಷ್ಟೇ ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಇದೆ. ಅಂದರೆ ಚಿಕನ್ ಪಿಕಲ್ ಇದೆ, ನಾಟಿ ಕೋಳಿಯಲ್ಲಿ ಮಾಡಿದಂಥ ಪಿಕಲ್ ಇದೆ, ಪ್ರಾನ್ಸ್ ಅಂದರೆ ಸೀಗಡಿ ಮೀನು ಅಂತ ಏನು ಹೇಳ್ತೀವಿ, ಸೊ ಅದರಲ್ಲೂ ಸಹ ಪಿಕಲ್ ಮಾಡಿದ್ದಾರೆ. ಬೋನ್ಲೆಸ್ ಫಿಶ್ನ ಪಿಕಲ್ಸ್ ಇದೆ. ತುಂಬ ಅಂದರೆ ತುಂಬ ಬೇಕಾದಷ್ಟು ವೆಜ್ ಹಾಗೂ ನಾನ್ ವೆಜ್ ಎರಡರಲ್ಲೂ ಪಿಕಲ್ಸು, ಈ ಮಸಾಲ ಪೌಡರ್ಸು ತುಂಬಾ ಚೆನ್ನಾಗಿದೆ. ಇದಲ್ಲದೇ ನಮಗೆ ಸ್ವೀಟ್ಸು ಸಹ ಅವರು ಪ್ರಾಡಕ್ಟ್ಸನ್ನು ತಯಾರಿ ಮಾಡ್ತಾ ಇದ್ದಾರೆ. ಸ್ವೀಟು ಯಾರ್ಯಾರಿಗೆ ತುಂಬ ಇಷ್ಟ ಆಗುತ್ತೋ ಅಂಥವರು ಸಹ ನೀವು ಸ್ವೀಟ್ಸನ್ನು ಆರ್ಡರ್ ಮಾಡಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೋದು. ಹ್ಯಾಂಡ್ ರಬ್ ನೋಡಿ, ಸ್ಯಾನಿಟೈಸರ್ ಕೂಡ ಒಂದನ್ನು ಕಳಿಸಿದ್ದಾರೆ. ಸೊ ಇದರ ಬೆಲೆ ಬಂದು 50 ರುಪೀಸ್. ಇವಾಗೆಲ್ಲ ಸ್ಯಾನಿಟೈಸರ್ ಸಿಗ್ತಾ ಇಲ್ಲ, ಅವೈಲೇಬಲ್ ಇಲ್ಲ. ಸೊ ಅಂಥವರು ಸಹ ನೀವು ಇದನ್ನು ತರಿಸ್ಕೋಬೋದು. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.